ಹಾಯ್ ಎಲ್ಲರಿಗೂ ನಮಸ್ಕಾರ, ಸಖಿಸಿರಿಗೆ ಸ್ವಾಗತ. ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಹಾಗೆ ಬೇಗನೆ ಮಾಡ್ಕೊಳ್ಳೋಂಥ ಶಾವಿಗೆಯ ಉಪ್ಪಿಟ್ಟನ್ನು ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಅದಕ್ಕೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ ಬಿಸಿ ಆದ್ಕೊಂಡೆ, ಅದಕ್ಕೆ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ 2 ಟೇಬಲ್ಸ್ಪೂನ್ ಅಷ್ಟು. ನೀವು ಎಣ್ಣೆ ಬದಲಿಗೆ ತುಪ್ಪನ್ನು ಕೂಡ ಹಾಕ್ಕೋಬೋದು. ಎಣ್ಣೆ ಬಿಸಿ ಆದ ಕೂಡಲೇ ಅದಕ್ಕೆ 2 ಟೀಸ್ಪೂನ್ ಅಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚಟಪಟ ಸಿಡಿದ ಕೂಡಲೇ ಅದಕ್ಕೆ ನಾನು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಉದ್ದಿನಬೇಳೆ ಕೂಡ ಸೇರಿಸ್ಕೋಬೋದು, ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಕಡಲೆಬೇಳೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀವು ಸಣ್ಣ ಫ್ಲೇಮ್ ಮಾಡಿಟ್ಕೊಳ್ಳಿ. ಕಡಲೆಬೇಳೆ ಫ್ರೈ ಆದಮೇಲೆ ನಾನು ಅದಕ್ಕೆ ಈರುಳ್ಳಿ, ಕರಿಬೇವು ಹಾಗೆ ಒಂದು ಒಣಮೆಣಸನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಒಣಮೆಣಸನ್ನು ಸೇರಿಸಿದ್ದೀನಿ, ನೀವು ಅದರ ಬದಲಿಗೆ ಹಸಿಮೆಣಸನ್ನು ಕೂಡ ಸೇರಿಸ್ಕೋಬೋದು. ಎರಡೂ ಕೂಡ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಹಾಗೆ ಇಲ್ಲಿ ನಾನು ಶಾವಿಗೆಯನ್ನು ರೋಸ್ಟೆಡ್ ಆಗಿರೋಂಥದ್ದು ಅಂದರೆ ಮೊದಲಿಗೆ ಫ್ರೈ ಆಗಿರೋಂಥ ಶಾವಿಗೆಯನ್ನು ತೊಗೊಳ್ತಾ ಇದ್ದೀನಿ. ಸೊ ನಮಗೆ ಶಾವಿಗೆ ಫ್ರೈ ಮಾಡೋದು ಟೈಮ್ ಉಳಿಯುತ್ತೆ. ಸೊ ಹಾಕಿದ ನಂತರ ನಾನು ಸಣ್ಣ ಫ್ಲೇಮ್ ಮಾಡಿಬಿಟ್ಟು 1-2 ನಿಮಿಷ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ. ನೀಟಾಗಿ ಪೂರ್ತಿ ಫ್ರೈ ಆದಮೇಲೆ ನಾನು ಈಗಾಗಲೇ ಬಿಸಿ ನೀರನ್ನು ಮಾಡಿಟ್ಕೊಂಡಿದ್ದೆ. 1 ಕಪ್ ಶಾವಿಗೆಗೆ 2 ಕಪ್ನಷ್ಟು ಬಿಸಿ ನೀರನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಬಿಸಿ ನೀರನ್ನು ಸೇರಿಸಿದ ಮೇಲೆ ಹೈ ಫ್ಲೇಮ್ ಮಾಡಿಬಿಟ್ಟು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಕ್ಕರೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಬದಲಿಗೆ ನೀವು ಬೆಲ್ಲದ ಪುಡಿ ಕೂಡ ಹಾಕ್ಕೋಬೋದು, ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂಥೇಳಿ ಅಷ್ಟೇ. ಹಾಕಿಬಿಟ್ಟು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಮುಚ್ಚಳನ ಮುಚ್ಚಿಟ್ಬಿಟ್ಟು 1-5 ನಿಮಿಷ ಬೇಯಿಸಿ ಹಾಗೆ ಮಧ್ಯದಲ್ಲಿ ಒಂದು ಸರಿ ಮುಚ್ಚಳನ ತೆಗೆದುಬಿಟ್ಟು ನೋಡಬೇಕಾಗತ್ತೆ. ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆದಮೇಲೆ ಸಣ್ಣ ಫ್ಲೇಮ್ ಇಟ್ಕೋಬಿಟ್ಟು ಬೇಯಿಸ್ಬೇಕಾಗತ್ತೆ. ಒಂದು ಸರಿ ಕೈ ಆಡಿಸ್ಬಿಟ್ಟು ಸಣ್ಣ ಫ್ಲೇಮ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿಟ್ಬಿಟ್ಟು 1-2-3 ನಿಮಿಷ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕಾಗತ್ತೆ. ಕೊನೆಗೆ ಪೂರ್ತಿ ಬೆಂದ ಮೇಲೆ ಅದಕ್ಕೆ ನಾನು ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಬಟ್ ತುಂಬ ರುಚಿಯಾಗಿ ಬರುತ್ತೆ ಕಾಯಿ ತುರಿ ಹಾಕೋದ್ರಿಂದ. ಕಾಯಿ ತುರಿನ ಹಾಕೋಗಿಂತ ಮೊದಲು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ತುರಿ ಹಾಕಿದ ಮೇಲೆ ಪೂರ್ತಿಯಾಗಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿ ಮಿಕ್ಸ್ ಮಾಡಿದಮೇಲೆ ನೀವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿಟ್ಬಿಟ್ಟು 1-5 ನಿಮಿಷ ಬಿಡಿ. ಕೊನೆಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದರೆ ತುಂಬ ರುಚಿಯಾಗಿ ಬರುತ್ತೆ. ಹಾಗೆ ಉದುರುದುರಾಗಿ ಶಾವಿಗೆ ಉಪ್ಪಿಟ್ಟು ಕೂಡ ರೆಡಿಯಾಗಿದೆ. ಸ್ವಲ್ಪ ಕಾಯಿ ತುರಿನ ಮೇಲ್ಗಡೆಯಿಂದ ಹಾಕಿಬಿಟ್ಟು ಸರ್ವ್ ಮಾಡಿ. ನನ್ನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕು ಶೇರು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು.